ಸ್ವರ್ಣ ಟಿವಿ ಪ್ರೇಕ್ಷಕರಲ್ಲಿ ವಿನಂತಿ. ಮಂಡ್ಯದ ಸ್ವರ್ಣ ಟಿವಿ ಮಾನ್ಯ ಕೆ ಶಂಭು ಅವರ ನೇತೃತ್ವದಲ್ಲಿ ಕಳೆದ 6 ವರ್ಷಗಳಿಂದ ಮಂಡ್ಯದ ಸಂಸ್ಕೃತಿ, ಸಾಹಿತ್ಯ, ಕಲೆ, ಕ್ರೀಡೆ ಮುಂತಾದ ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ಲತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾಯಿದೆ. ಶಂಭು ಭಾಳ ಕಷ್ಟಪಟ್ಟು ಮೇಲೆ ಬಂದಂಥ ಒಬ್ಬ ವ್ಯಕ್ತಿ. ಹಂತ ಹಂತವಾಗಿ ಮೇಲಕ್ಕೆ ಬಂದಂಥ ಈ ಶಂಭು ಕೊನೆಗೆ ಸ್ವರ್ಣ ಚಾನೆಲ್ನ ಪ್ರಾರಂಭ ಮಾಡಿ ಜನಮನವನ್ನು ಮುಟ್ಟೋದರಲ್ಲಿ ಯಶಸ್ವಿಯಾಗಿದ್ದಾನೆ. ಕಳೆದ 6 ವರ್ಷಗಳಿಂದ ಬರೀ ಚಾನಲ್ನ ನಡೆಸೋದೇ ಒಂದೇ ಅಲ್ಲ, ಸ್ವರ್ಣವಾಹಿನಿಯ ಸಂಭ್ರಮವನ್ನು ಕೂಡ ನಗರದಲ್ಲಿ ಮಾಡ್ತಾ ಮಂಡ್ಯ ಜಿಲ್ಲೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕರೆಸಿ ಅವರನ್ನು ಸನ್ಮಾನ ಮಾಡ್ತಕ್ಕಂಥ, ಗೌರವಿಸ್ತಕ್ಕಂಥ, ಸಾಂಸ್ಕೃತಿಕ ತಂಡಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಆತ ನಿರಂತರವಾಗಿ ಮಾಡಿಕೊಂಡು ಬಂದಿರತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ಇತ್ತೀಚೆಗೆ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಮಂಡ್ಯ ಜಿಲ್ಲೆಯ ಒಂದು ದೊಡ್ಡ ತಾಲೂಕಾದಂಥ ಕೆ ಆರ್ ಪೇಟೆಯಲ್ಲಿ ಸ್ವರ್ಣ ಸಂಭ್ರಮವನ್ನು ಆಚರಿಸ್ತಾ ಇರತಕ್ಕಂಥದ್ದು ನನಗೆ ತುಂಬ ಸಂತೋಷವನ್ನು ತಂದಿದೆ. ಎಲ್ಲವೂ ನಗರ ಕೇಂದ್ರಿತವಾಗಿರುವಂತಹ ಈ ಸಂದರ್ಭದಲ್ಲಿ ಶಂಭು ತಾಲೂಕು ಕೇಂದ್ರಗಳಿಗೂ ಕೂಡ ಹೋಗ್ತಾ ಇರತಕ್ಕಂಥದ್ದು, ಅಲ್ಲಿಯ ಜನಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು, ಅಲ್ಲಿಯ ಸಾಂಸ್ಕೃತಿಕ ಕ್ಷೇತ್ರದ ವ್ಯಕ್ತಿಗಳನ್ನು ಆಹ್ವಾನಿಸ್ತಕ್ಕಂಥದ್ದು, ಸಾಧಕರನ್ನ ಕರೀತಕ್ಕಂಥದ್ದು, ಅಲ್ಲಿ ವೇದಿಕೆಯನ್ನು ಕಲ್ಪಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಮೆಚ್ಚತಕ್ಕಂಥ ವಿಷಯ. ನಾವೆಲ್ಲರೂ ಕೂಡ ಏನಾಗುತ್ತೆ, ಗ್ರಾಮೀಣದಿಂದ ನಗರದ ಕಡೆಗೆ ಹೋಗ್ತೇವೆ, ನಗರದಿಂದ ಗ್ರಾಮೀಣದ ಕಡೆಗೆ ಬರಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಹಾಗೆ ಗ್ರಾಮ ಕೇಂದ್ರಿತವಾದ ಪ್ರಜ್ಞೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಈ ಸ್ವರ್ಣ ಟಿವಿ ಖಂಡಿತವಾಗಿ ಇನ್ನೂ ಯಶಸ್ಸನ್ನು ಕಾಣ್ತದೆ. ಆ ಯಶಸ್ಸನ್ನು ಕಾಣಲಿ. ಕೆ ಆರ್ ಪೇಟೆ ಒಂದು ಹೊಯ್ಸಳರ ವಾಸ್ತು ವೈಭವವನ್ನು ಒಳಗೊಂಡಿರ್ತಕ್ಕಂಥದ್ದು, ಅನೇಕ ಪ್ರಸಿದ್ಧ ದೇವಾಲಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು, ಕೆರೆಕಟ್ಟೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಕೆ ಆರ್ ಪೇಟೆಗೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇದೆ. ಅಲ್ಲಿ ರಾಜಕೀಯ ಧುರೀಣರು ಕೂಡ ತುಂಬ ಹೆಸರನ್ನು ಮಾಡಿರ್ತಕ್ಕಂಥವರು. ಅವರೆಲ್ಲರನ್ನು ನೆನೆಕೊಳ್ತಕ್ಕಂಥ ಕಾರ್ಯವನ್ನು ಈ ಶಂಭು ಅವರು ಸ್ವರ್ಣ ಟಿ ವಿಯ ಮೂಲಕ ಮಾಡ್ತಾ ಇರತಕ್ಕಂಥ ಸಂತೋಷವಾದ ಸಂಗತಿ. ಆದ್ದರಿಂದ ಈ ಸ್ವರ್ಣ ಟಿ ವಿಯ ಈ ಪೋಸ್ಟರ್ಸನ್ನು ಅತ್ಯಂತ ಸಂತೋಷದಿಂದ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ಎಲ್ಲ ಕೆ ಆರ್ ಪೇಟೆಯ ಎಲ್ಲ ಜನ, ಅಲ್ಲಿಯ ಪ್ರೇಕ್ಷಕರು, ಅಲ್ಲಿಯ ರಸಿಕರು ಆ ಕಾರ್ಯಕ್ರಮಕ್ಕೆ ಬಂದು ಸ್ವರ್ಣ ಟಿ ವಿಯ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೇನೆ.